ನಿರ್ಮಲಾ ಭೂಮಾತ ಸುಭಾಷ್ ಪಾಳೇಕರ್ ಕೃಷಿ ಆಂದೋಲನ ಮಂಡ್ಯ ವತಿಯಿಂದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಗುರುಗಳ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಕಾರ್ಯಕ್ರಮ ಇದೇ ಜುಲೈ 20ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಕೆಜಿ ಅನಂತರಾವ್ ಕೆರಗೋಡ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ, ಡಾಕ್ಟರೇಟ್ ಪದವಿಗೆ ಭಾಜನರಾದ ಸುಭಾಷ್ ಪಾಳೇಕರ್ ಗುರುಗಳ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನೆನಪಿನ ಕಾಣಿಕೆಯಾಗಿ 75 ಮಂದಿ ಎಸ್ಪಿಕೆ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ತೆಂಗಿನ ಸಸಿ ವಿತರಿಸುವ ಕಾರ್ಯಕ್ರಮ, ಹಿರಿಯ ಎಸ್ಪಿಕೆ ಕೃಷಿಕರಾದ ಅಂಬರಹಳ್ಳಿ ರಾಜಣ್ಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹೊಸದಾಗಿ ಸೇರ್ಪಡೆಯಾಗುವ ಕೃಷಿಕರಿಗೆ ಜೀವಾಮೃತ, ಸಪ್ತ ಧಾನ್ಯಾಮೃತ್, ಹೂಮಸ್ ಹಾಗೂ ಎಸ್ಪಿಕೆಯಲ್ಲಿ ಭತ್ತ ಬೆಳೆಯುವ ಕೈಪಿಡಿ ನೀಡುವ ಮೂಲಕ ಸ್ವಾಗತಿಸುವುದು, ಹಳ್ಳಿಕಾರ್ ಸಾಗಣೆ ಮಾಡಿರುವ ಪ್ರತಿಯೊಬ್ಬ ರೈತರು ಹಳ್ಳಿಕಾರ್ ಸಗಣಿ ಮತ್ತು ಗೋಮೂತ್ರ ಆಧಾರಿತ ಬೀಜಾಮೃತ ಜೀವಾಮೃತ ಬಳಕೆ, ಒಣ ಹೊದಿಕೆ ಹಸಿರೆಲೆ ಗೊಬ್ಬರ ಬೆಳೆದು ಯಶಸ್ವಿ ಎಸ್ಪಿಕೆ ಪದ್ಧತಿ ಅಳವಡಿಸಿಕೊಳ್ಳಿ ಮತ್ತು ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ಮನವಿ ಮಾಡಿದರು. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಅವರು ನಮಗೊಂದು ಪದ್ಧತಿ ಹೇಳ್ಕೊಟ್ಟಿದ್ದಾರೆ. ಆ ಪದ್ಧತಿ ಬೀಜಾಮೃತ ಜೀವಾಮೃತ ಹೊದಿಕೆ ಮತ್ತು ಆರ್ದ್ರತೆ ಅಂತಕ್ಕಂಥ ಒಂದು ಪದ್ಧತಿಯಿಂದ ನಾವು ಮಾಡೋದಾದರೆ ರೈತ ಕೃಷಿ ಯಶಸ್ಸಾಗತ್ತೆ. ಆ ನಿಟ್ಟಲ್ಲಿ 1000 ಜನ ರೈತರು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಅವರಿಗೆ ಅವರು ಹುಟ್ಟಿದ್ದು 49ನೇ ಇಸ್ವಿ ಜುಲೈ 1ನೇ ತಾರೀಕು. ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಮತ್ತು ರೈತರ ಜಾಗೃತಿಯನ್ನು ಮೂಡಿಸಬೇಕು. ಈ ನಿಟ್ಟಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರು ಏನು ಕಷ್ಟಪಡ್ತಾರೆ ಕಡಿಮೆ ಆಗಬೇಕು, ಅವರು ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ, ಜೊತೆಗೆ ಪ್ರಚಾರ ಆಗುವ ದೃಷ್ಟಿಯಿಂದ 75ನೇ ವರ್ಷದ ಹುಟ್ಟುಹಬ್ಬವನ್ನು 75 ತೆಂಗಿನ ಸಸಿಗಳನ್ನು 75 ಜನ ರೈತರಿಗೆ, ರೈತ ಕಾರ್ಮಿಕರಿಗೆ ಮತ್ತು ಇತರ ರೈತರಿಗೆ ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರಿಗೆ ನೀಡುವ ಮುಖಾಂತರ ಆಚರಣೆ ಮಾಡ್ತಾಯಿದ್ದೇವೆ. ಈಗ ಅದಕ್ಕಾಗಿ ಅವತ್ತು ಜೀವಾಮೃತದ ಬಗ್ಗೆ, ಸಪ್ತ ಧಾನ್ಯಾಂಕುರು ಅಂತಕ್ಕಂಥ ಒಂದು ಏನು ಗಿಡಗಳಿಗೆ ಒಂದು ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ ಅದರ ಬಗ್ಗೆ, ಹಾಗೆಯೇ ಭತ್ತ ಬೆಳೆಯೋ ಬಗ್ಗೆ, ಹ್ಯೂಮಸ್ ಬಗ್ಗೆ, ಹ್ಯೂಮಸ್ಗೆ ಸಹ ದುಡ್ಡು ಕೊಡುವಂಥ ಒಂದು ಯೋಜನೆ ನಡೀತಾ ಇದೆ. ನಿನ್ನೆ ಒಂದು ಕಾರ್ಯಕ್ರಮ ಆಯಿತು. ಹಾಗೆ ಹ್ಯೂಮಸ್ನ ಯಾವ ರೀತಿ ಮಣ್ಣಲ್ಲಿ ರಚನೆ ಮಾಡಿಕೊಳ್ಬೇಕು ಈ ಒಂದು ವಿಚಾರದೇವು ಕರಪತ್ರಗಳನ್ನು ಮಾಡಿ ಕೊಡುವಂಥ ಒಂದು ವಿಧಾನ ಇದೆ. ಒಂದು ಕಡೆ ರೈತರ ಸೇರ್ತೀವಿ, ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ಇದೆ ಬರುವ ಶನಿವಾರದಂದು 20ನೇ ತಾರೀಕು. ಹಾಗಾಗಿ ಆ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬವನ್ನು ಆಚರಿಸಿ ರೈತರ ಜಾಗೃತಿ ಮೂಡಿಸಬೇಕು. ಅದರಿಂದ ಹಳ್ಳಿಕಾರ್ ರಾಸುಗಳು ಉಳ್ಕೊಳ್ತವೆ, ಅದೇ ಇತರ ದೇಶೀಯ ರಾಸುಗಳು ಆಯಾ ಪ್ರದೇಶ ಇರ್ತಕ್ಕಂಥ ದೇಶೀಯ ರಾಸುಗಳು ಉಳ್ಕೊಳ್ತವೆ. ಮಲೆನಾಡು ಗಿಡ್ಡ ಇರ್ಬೋದು, ಅಂಬಾಪುರ ಚೆನ್ನಿ ಇರ್ಬೋದು, ಈ ಥರ ಅಮೃತ್ ಮಹಲ್ ಎಲ್ಲ ರಾಸುಗಳು ಉಳ್ಕೊಳ್ತವೆ. ಭೂಮಿ ಉಳಿಯುತ್ತೆ, ನೆಲ ಜಲ ವಾಯು ಮಾಲಿನ್ಯ ತಡೆಯುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೂಳಿಗೌಡರು ಉದ್ಘಾಟನೆ ಮಾಡಿ ರವಿಕುಮಾರ್ ಗಣಗ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಮಾತಾಡ್ತಾರೆ. ಇತರ ಅತಿಥಿಗಳು ಇಲ್ಲಿ ಭಾಗವಹಿಸ್ತಾರೆ. ಈ ನಿಟ್ಟಲ್ಲಿ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮ ಸದುಪಯೋಗ ಮಾಡಿಕೊಳ್ಬೇಕು. ಮುಂದಿನ ದಿನದಲ್ಲಿ ಏನು ವಿಷಮುಕ್ತವಾದಂಥ ಒಂದು ಆಹಾರವನ್ನು, ಹಾಗೆ ಹಳ್ಳಿಕಾರ ತಳಿಗಳನ್ನು ಉಳಿಸುವಲ್ಲಿ ಮತ್ತು ದೇಶಿ ಬೀಜವನ್ನು ಉಳಿಸೋದರಲ್ಲಿ ಒಂದು ಅವರ ಒಂದು ಕೊಡುಗೆಯನ್ನು ಕೊಟ್ಟು ಮುಂದಿನ ಜನಾಂಗಕ್ಕೆ ಬೇಕಾದಂಥ ಒಂದು ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲ ರೈತರು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಡಿ ಹನಿಯಂಬಾಡಿ, ಮಂಜು ಹೆಬ್ಬಕ್ಕವಾಡಿ, ವೆಂಕಟೇಶ್ ಎಂಟಿ ಮಲ್ಲಿಕೆರೆ, ಸ್ವಾಮಿ ಬಿ ಅಂಕನಹಳ್ಳಿ, ಹರೀಶ್ ಗೌಡ ನಾಗಮಂಗಲ, ದಯಾನಂದ್ ಯಾಡಗನಹಳ್ಳಿ ಹಾಜರಿದ್ದರು.